ನೀವ್ಯಾವುದೋ ಯೋಚನೆ ಇಟ್ಕೊಂಡು ಮಾನಸಿಕ ವೇದನೆ ಅನುಭವಿಸುತ್ತಿದ್ದೀರಾ ದಯವಿಟ್ಟು ಸಹಿಸಿಕೊಳ್ಳಿ ಬೇರೆ ಯಾವುದಾದರೂ ಪ್ರಶಾಂತ ಸ್ಥಳಕ್ಕೆ ಹೋದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಬನ್ನಿ ನನ್ನ ಹೃದಯದಲ್ಲಿ ಬಹಳ ದಿನಗಳಿಂದ ಸುಪ್ತವಾದ ಜ್ವಾಲೆ ಉರಿತಲೇ ಇದೆ ಅದನ್ನು ನಾನು ನಿಮ್ಮ ಹಾಗೆ ಹೊರಗೆ ಹೇಳ್ಕೊಳ್ಳಾರ್ದೆ ಒಳಗೊಳಗೆ ಇಟ್ಕೊಂಡು ಕೊರತಲೇ ಇದ್ದೀನಿ ಸರ್ ನಾನು ಪರಾತೆ ನೀವು ನಡೆಸ್ತಿರೋ ಅನಾಥಾಶ್ರಮದಲ್ಲಿ ಓದ್ ಮುಂದೆ ಬಂದವಳು ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ್ನ ಮನಸಾರೆ ಪ್ರೀತಿಸಿದೆ ನನ್ನ ಬಾಳು ಬಂಗಾರವಾಗಬೇಕು ಅಂತ ಆಸೆ ಆಕಾಂಕ್ಷೆ ಎಲ್ಲ ಇಟ್ಕೊಂಡಿದ್ದೆ ಆದ್ರೆ ವಿಧಿಗೆ ಲಂಚ ಕೊಡೋದನ್ನ ಮರ್ತೋದೆ ಅಂತ ಕಾಣಿಸುತ್ತೆ ಅದು ನನ್ನ ಜೀವನದಲ್ಲೇ ಬೇರೆ ಹುಡುಗಿ ಜೊತೆ ಚಲ್ಲಾಟ ಆಡಿ ಅವಳೆ ಮನಸ್ಸು ಸುಲಭವಾಗಿ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರು ನಾನು ಹೆಣ್ಣು ಆ ದುಃಖನ್ನ ಆ ನೆನಪುಗಳನ್ನ ನನ್ನಿಂದ ಮರೆಯೋಕೆ ಆಗ್ತಾನೆ ಇಲ್ಲ ದುಃಖ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟೆ ಅದಕ್ಕೂ ನನಗೆ ಅವಕಾಶ ಕೊಡಲಿಲ್ಲ ಪೇಪರ್ನಲ್ಲಿ ನೀವು ಕೊಟ್ಟ ಅಡ್ವರ್ಟೈಸ್ಮೆಂಟ್ ಹೊರತು ನೀವು ನಡೆಸ್ತಿರೋ ಫ್ರೀ ಹಾಸ್ಟೆಲ್ನಲ್ಲಿ ಬೆಳೆದವ್ರು ನಾನು ಸೇವೆ ಮಾಡ್ತಾ ನನ್ನ ದುಃಖನ ಮರೆಯೋಣ ಅಂತ ನಿಮ್ಮ ಹತ್ರ ಪಿಯಾಗ್ ಸೇರಿದೆ ನಿಮ್ಮ ಒಳ್ಳೆ ನಡತೆ ಒಳ್ಳೆ ಭಾವನೆ ಸ್ವಲ್ಪ ಸ್ವಲ್ಪವಾಗಿ ನನ್ನ ದುಃಖನ ಮರೀತಾ ಬಂದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಹೇಗೆ ದುಃಖನ ಮರೆಯೋ ಪ್ರಯತ್ನ ಪಟ್ಟು ಹಾಗೆ ನೀವು ಕೂಡ ಮನಸ್ಸಲ್ಲಿ ಇಷ್ಟೊಂದು ನಗತಾ ಮೂರತ್ತು ನನ್ನ ಸೇವೆ ಮಾಡ್ತಾ ಇದೆಯಲ್ಲ ಗ್ರೇಟ್ ಜೀವನ ಅನ್ನೋ ನದಿ ಅದರ ಒಂದು ಸುಂದರವಾದ ತೇಲ್ತಾ ಇತ್ತು ಅದು ಚಾರಿ ಕುದಿಯೋ ನಿನ್ನಲ್ಲಿ ಬಿದ್ರೆ ಏನಾಗುತ್ತೆ ಹಾಗೆ ನನ್ನ ಸ್ಥಿತಿ ನನ್ನ ಸಂತಾನ ನನ್ನ ಸಂತಾನ ಪರಿಹರಿಸೋದಕ್ಕೆ ಯಾರು ಸಾಧ್ಯವಿಲ್ಲ ನೀವು ಊಟನೇ ಮಾಡಲಿಲ್ಲ ತಗೊಳ್ಳಿ ಸರ್ ತಿನ್ನಿ ಪ್ಲೀಸ್ ಮಲ ನೀನು ಯಾವ್ದು ಏನಾಗಿದ್ದೆ ನನ್ನ ತಾಯಿ ಇದೆಯಾ ಅಥವಾ ನನ್ನ ಹೊರ ಹುಟ್ಟದೊಳಗಿದೆಯಾ ಕೊಡು ಕೊಡು ಏನ್ ಚೆನ್ನಾಗಿದ್ದೀರಾ ಮೆಸ್ರುಗಳೇ ಹಾ ತಗೋ 40 ಒತ್ತಲ್ಲಿ